ಆದರೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಹುದ್ದೆಗೆ ಶಿಫಾರಸಾಗಿರುವ ಬಿಡಿಎ ಆಯುಕ್ತ ಟಿ ಶ್ಯಾಮ್ ಭಟ್ ಅವರ ವಿರುದ್ದ ದೂರುಗಳು ವಿಚಾರಣೆ ಹಂತದಲ್ಲಿ ಇರುವುದು ಬೆಳಕಿಗೆ ಬಂದಿದೆ. ರಿಜಿಸ್ಟ್ರಾರ್ ಅವರು ಕಳಿಸಿರುವಂತಹ ರಿಪೋರ್ಟ್ ಈಗಾಗಲೇ ರಾಜ್ಯಪಾಲರ ಕೈ ಸೇರಿದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಸ್ಥಾನಕ್ಕೆ ಶಿಫಾರಸಾಗಿರುವ ಬಿಡಿಎ ಆಯುಕ್ತ ಶ್ಯಾಮ್ ಭಟ್ ಅವರ ವಿರುದ್ಧ 21 ಕಂಪ್ಲೇಂಟ್ಗಳು ಲೋಕ ಆಯುಕ್ತದಲ್ಲಿ ಇನ್ನೂ ವಿಚಾರಣೆಯ ಹಂತದಲ್ಲಿದೆ. ಶ್ಯಾಮ್ ಭಟ್ ಅವರ ವಿರುದ್ಧ ಇರುವ ಕಂಪ್ಲೇಂಟ್ಗಳ ಬಗ್ಗೆ ರಾಜ್ಯಪಾಲರು ಕೇಳಿದ್ದ ವಿವರಣೆಗೆ ಲೋಕಾಯುಕ್ತ ರಿಜಿಸ್ಟ್ರಾರ್ ವರದಿ ನೀಡಿದ್ದಾರೆ. ಈ ವರದಿಯಲ್ಲಿ ವಿಚಾರಣೆ ಹಂತದಲ್ಲಿರುವ 21 ಕಂಪ್ಲೇಂಟ್ಗಳ ಬಗ್ಗೆಯೂ ಮಾಹಿತಿ ಒದಗಿಸಿದ್ದಾರೆ ಅಂತ ಲೋಕಾಯುಕ್ತ ಮೂಲಗಳು ತಿಳಿಸಿವೆ. ಶ್ಯಾಮ್ ಭಟ್ ವಿರುದ್ಧದ ದೂರುಗಳು ಯಾವುವು? ಕರ್ತವ್ಯ ಲೋಪ, ಅಧಿಕಾರ ದುರುಪಯೋಗ, ನಿಯಮಗಳ ಉಲ್ಲಂಘನೆ, ಭ್ರಷ್ಟಾಚಾರ. ಬಿಡಿಎ ಆಯುಕ್ತ ಶ್ಯಾಮ್ ಭಟ್ ಅವರ ವಿರುದ್ಧ ದಾಖಲಾಗಿರೋ ದೂರುಗಳಲ್ಲಿ ಅವರೇ ಮೊದಲ ಪ್ರತಿವಾದಿ. ಕರ್ತವ್ಯ ಲೋಪ, ಅಧಿಕಾರ ದುರುಪಯೋಗ, ನಿಯಮಗಳ ಉಲ್ಲಂಘನೆ, ಭ್ರಷ್ಟಾಚಾರ ಸೇರಿದಂತೆ ಇನ್ನಿತರೆ ಆರೋಪಗಳ ಕುರಿತು ಕಂಪ್ಲೇಂಟ್ ಸಲ್ಲಿಕೆಯಾಗಿದೆ. ಈ ಎಲ್ಲ ಕಂಪ್ಲೇಂಟ್ಗಳು ಲೋಕಾಯುಕ್ತದಲ್ಲಿ ದಾಖಲಾಗಿರುವುದು 2015. 2015 ಸಲ್ಲಿಕೆಯಾಗಿರುವ ದೂರುಗಳು 2016 ಇದೇ ಜೊತೆಗೆ ವಿಚಾರಣೆ ನಡೆಯಲಿದೆ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಸ್ಥಾನಕ್ಕೆ ಶ್ಯಾಮ್ ಭಟ್ ಅವರನ್ನು ಶಿಫಾರಸು ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಅವರು ಅಸಮಾಧಾನ ವ್ಯಕ್ತಪಡಿಸಿರುವ ಬೆನ್ನಲ್ಲಿಯೇ ವಿಚಾರಣೆ ಹಂತದಲ್ಲಿರುವ ಪ್ರಕರಣಗಳ ವಿವರ ಬೆಳಕಿಗೆ ಬಂದಿರುವುದು ಶ್ಯಾಮ್ ಭಟ್ ಅವರ ಆಯ್ಕೆಯನ್ನು ಇನ್ನಷ್ಟು ಕಗ್ಗಂಟಾಗಿಸುವ ಸಾಧ್ಯತೆಗಳು ಹೆಚ್ಚಿವೆ ಎನ್ನಲಾಗ್ತಿದೆ. ಸರ್ಕಾರದಲ್ಲಿದೆ ಇನ್ನೊಂದು ಗೌಪ್ಯ ಕಡತ. ಶ್ಯಾಮ್ ಭಟ್ ಅವರ ವಿರುದ್ಧ ಪ್ರಕರಣವೊಂದರಲ್ಲಿ ವಿಚಾರಣೆಗೊಳಪಡಿಸುವುದು ಮತ್ತು ಶಿಸ್ತು ಕ್ರಮ ಜರುಗಿಸುವುದಕ್ಕೆ ಅನುಮತಿ ಕೊಡಬೇಕು ಅಂತ ರಾಜ್ಯಪಾಲರ ಉಪಕಾರ್ಯದರ್ಶಿ 5 ತಿಂಗಳ ಹಿಂದೆಯೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಈ ಪತ್ರ ಆಧರಿಸಿ ಸರ್ಕಾರ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಿಳಿದು ಬಂದಿದೆ. 2015 ಡಿಸೆಂಬರ್ 18 ರಾಜ್ಯಪಾಲರ ಉಪಕಾರ್ಯದರ್ಶಿ ಆರ್ ಕಲ್ಪನಾ ಅವರು ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಗೆ ಪತ್ರ ಬರೆದಿದ್ದಾರೆ. ರಾಜಭವನದಿಂದ ಬಂದಿರುವ ಪತ್ರ ಮತ್ತು DPAR ಸೃಜಿಸಲಾಗಿರುವ ಮೂಲ ಕಡತವನ್ನು ಮುಖ್ಯಮಂತ್ರಿಗಳ ಸಚಿವಾಲಯದ ಉನ್ನತ ಅಧಿಕಾರಿಗಳು ತರಿಸಿಕೊಂಡಿದ್ದು ಅದನ್ನು ಗೌಪ್ಯವಾಗಿರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ಶ್ಯಾಮ್ ಭಟ್ಗೆ KPSC ಅಧ್ಯಕ್ಷ ಸ್ಥಾನ ಒಲಿಯುವುದು ಕಷ್ಟ ಎಂಬ ಮಾತುಗಳು ಕೇಳಿಬರ್ತಾ ಇದೆ. ಬೆಂಗಳೂರಿನಿಂದ ಜಿ ಮಹಾಂತೇಶ್, ಸುವರ್ಣ ನ್ಯೂಸ್.